नमस्कार मत लॉकडाउन स्पेशल रिपोर्ट गृहिणियर ग्रहचार के निम्मेलगू स्वागत ಎಂದಿನಂತೆ ಇವತ್ತು ನಮ್ಮ ಜೊತೆ ಇದ್ದಾರೆ ಹುಬ್ಬಳ್ಳಿಯಿಂದ ಸುಜಾತ ಅವರು ಮಂಗಳೂರಿಂದ ಮಲ್ಲಿಕಾ ಅವರು ಹಾಗೂ ಬೆಂಗಳೂರಿಂದ ದೀಪಾ ಅವರು ಈ ಲಾಕ್ಡೌನ್ ಶುರು ಆದ ನಂತರ ನಮ್ಮ ದೇಶದಲ್ಲಿ ಮನೆ ಹಿಂಸೆ ಅಂದ್ರೆ ಕೌಟುಂಬಿಕ ಹಿಂಸೆಯ ಪ್ರಕರಣಗಳು ಜಾಸ್ತಿ ಆಗಿವೆ ಅದು ಹೇಗೆ ನಾನು ನನ್ನ ಗಂಡನ ಒಡೆಯೋದು ಬಿಟ್ಟು 3 ತಿಂಗಳು ಆಯ್ತು ಅಲ್ಲ ಅದು ಓ ಹೆಣ್ಣು ಮಕ್ಕಳು ಬೆಟ್ಟು ತಿನ್ನುವುದಾ ನಮ್ಮ ಕಡೆ ಎಲ್ಲ ನಮ್ಮ ಬೆರಿಕೆ ದಿಬ್ಬ ದಿಬ್ಬ ಜನ ಆದ್ರೆ ನಮ್ಮ ಚಾಳ್ನ್ಯಾಗ ಏನಾಗೈತ ಗೊತ್ತೈತಿ कौटुंबिक हिंसे विवरिसि गंडसरिगे विपरीत शक्ति विपरीत स्फूर्ति बंदिदे नन्न गंड साफ्ट्वेर केस हास्य कवि आगबेकु अंत इद्दारे ಮೂರು ಹೊತ್ತು ಕಾಮಿಡಿ ಕವನ ಬರೆಯೋದು ಮತ್ತೆ ತಮ್ಮ ಟ್ಯಾಲೆಂಟ್ ನ ಟಿಕ್ಟಾಕ್ ಅಲ್ಲಿ ತೋರಿಸೋದು ಈ ನಕ್ಕು ನಕ್ಕು ಕಣ್ಣಲ್ಲಿ ನೀರು ಬರುತ್ತೆ ಅಂತಾರಲ್ಲ ನನಗೆ ಆ ಕಣ್ಣೀರು ಬರ್ತಾ ಇದೆ ನಗು ಬರೋದಕ್ಕೆ ಕಾಯ್ತಾ ಇದೀನಿ ನೋಡಿ ನಿಮಗಾದರೂ ನಗು ಬಂತಲ್ಲ ಆರ್ಥಿಕ ಪುನಶ್ಚೇತನೆಗಾಗಿ ನಮ್ಮ ಸರ್ಕಾರ ಒಂದಷ್ಟು ರಿಲೀಫ್ ಪ್ಯಾಕೇಜಸ್ ಘೋಷಣೆ ಮಾಡಿದ್ದಾರೆ ಒಂದಷ್ಟು ಸಹಾಯ ಧನ ಕೊಡ್ತಾ ಇದ್ದಾರೆ ಆ ಗೃಹಿಣಿಯಾಗಿ ನಮ್ಮ ಸರ್ಕಾರದಿಂದ ನಿಮ್ಮ ಅಪೇಕ್ಷೆ ಏನಿದೆ ನಾ ಹೇಳನೆ ಈ ಮಂದಿ ಅವರ ಮನೆ ಅಡಿಗೆ ಫೋಟೋನ ವಾಟ್ಸ್ಆಪ್ ದಾಗ ಹಾಕೋದನ್ನ ಮೊದಲು ಬ್ಯಾನ್ ಮಾಡಿಬಿಡಬೇಕು ನೋಡ್ರಿ ನನ್ನ ಅಜ್ಜಿ ಒಬ್ಬಕಿ ಬರೀ ಇದ ಮಾಡ್ಕೊಂಡು ಕುಂತಾಳೆ ಫೋಟೋ ಹಾಕೋದು ಹಾಕೋದು ನಾನು ಇವತ್ತು ಚೈನೀಸ್ ಭೇಳ್ ಮಾಡಿನಿ ಫೋಟೋ ನಾನು ಇವತ್ತು ಪಾವ್ ಭಾಜಿ ಮಾಡಿನಿ ಫೋಟೋ ನಾನು ಇವತ್ತು ಚಾಕ್ಲೇಟ್ ಪಾನಿಪುರಿ ಮಾಡಿನಿ ಫೋಟೋ ಈ ಫೋಟೋ ನೋಡಿ ನಮ್ಮ ಮನೆಯವರ ಮುಖ ಈಟ್ ಆಗ್ತೈತಿ ನೀನು ಏನು ಮಾಡಂಗಿಲ್ಲ ಅಲ್ಲ ಮುಂಜಾನೆ ಎದ್ದು ನೆಲ ಕಸ ಭಾಂಡೆ ಒಗ್ಯಾನ್ ಮಾಡಿ ರೊಟ್ಟಿ ಪಲ್ಲೆ ಮಾಡೋದ್ರಲ್ಲಿ ರಗಡಾಗಿರ್ತೈತಿ ನನಗೆ ನಾನು ಎಲ್ಲಿಂದ ಮಾಡಲಿ ಚೈನೀಸ್ ಭೇಳ ಏನಾರ ಮಾಡ್ಕೊಂಡು ತಿನ್ರಿ ಫೋಟೋ ಎದಕ್ಕೆ ಹಾಕಬೇಕು ಕ್ಯಾನ್ಸಲ್ ಆಗಬೇಕು ಇಂಥವ್ರ ವಾಟ್ಸ್ಆಪ್ ಅಂತದ್ದು ಅಂತ ಸಹ ಇಲ್ಲ ಅಂದ್ರೆ ನಮಗೆ ಬೇಕಿದ್ದೆಲ್ಲ ನಾವು ಕಟೀಲಮ್ಮನ ಹತ್ರನೇ ಕೇಳೋದು ಒಳ್ಳೆ ಪರಕೆ ಹೇಳಿ ಆದರೂ ಈಗ